ಎಲ್ಲರಿಗೂ ಹೇಗಿದ್ದೀರೆಲ್ರು? ಎಲ್ಲರೂ ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಮಟನ್ ಸಾರು ಮಾಡುವ. ಮಟನ್ ಸಾರು ಹೇಗೆ ಮಾಡೋದಂದ್ರೆ, ಕ್ಯಾಟ್ರಿಂಗ್ಗಳಲ್ಲಿ ಫಂಕ್ಷನ್ಗಳಲ್ಲಿ ಹೇಗೆ ಮಾಡ್ತಾರೆ ನೋಡಿ, ಅದರಲ್ಲಿ ನೀರು ದೋಸೆ, ಅಪ್ಪಮ್, ಹಾಗೆಯೇ ಕೋರಿ ರೊಟ್ಟಿ ಆಗಲಿ, ಇಡ್ಲಿ ಆಗಲಿ, ತಿನ್ನಲಿಕ್ಕೆ ನೋಡಿ ಎಷ್ಟೊಂದು ರುಚಿ ರುಚಿ ಆಗ್ತದೆ. ಅದೇ ರುಚಿ ರುಚಿಯ ಮಟನ್ ಸಾರು ಮಾಡುವ. ಬನ್ನಿ ಶುರು ಮಾಡುವ ಇವತ್ತಿನ ಕ್ಯಾಟ್ರಿಂಗ್ ಸ್ಟೈಲ್ ಮಟನ್ ಸಾರು. ಇಲ್ಲಿ 1 ಕೆಜಿ ಮಟನ್ ಅನ್ನು ಕಟ್ ಮಾಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೇವೆ. ಈಗ ಮೊದಲು ಇದನ್ನು ಬೇಯಲಿಕ್ಕಿಡುವ. ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೇನೆ, ಅದರಲ್ಲೊಂದು 4 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಎಣ್ಣೆ ಡಾಲ್ಡ ಎಂತ ಬೇಕಾದ್ರೂ ಹಾಕ್ಬೋದು, ತುಪ್ಪ ಹಾಕಿದರೆ ಟೇಸ್ಟ್ ಆಗ್ತದೆ. ಹಾಗೇನೆ ಇಲ್ಲಿ ದೊಡ್ಡದೊಂದು 2 ಈರುಳ್ಳಿ ಹಾಕ್ತಾ ಇದ್ದೇನೆ. ಹಾಗೇನೆ ಒಂದು 4-5 ಪೀಸ್ ಚಕ್ಕೆ, ಮತ್ತೆ ಸ್ವಲ್ಪ ಕರಿಬೇವು ಹಾಕಿದನ್ನು ಫ್ರೈ ಮಾಡುವ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ದೊಡ್ಡ 2 ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಲಿ, ನೋಡಿ ತುಂಬ ಕರಗಬೇಕು ಅಂತಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ಕ್ಲೀನ್ ಮಾಡಿಟ್ಟ ಮಟನನ್ನು ಹಾಕಿ ಒಂದು ಮಿಕ್ಸ್ ಕೊಡುವ. ಈಗಿದ್ದಕ್ಕೆ ನಾನಿಲ್ಲಿ 1/2 ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೇನೆ. ಹಾಗೇ ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸುವ. ಈಗೊಂದು 1/2 ಗ್ಲಾಸಷ್ಟು ನೀರು ಸೇರಿಸಿ ಒಂದು 5 ವಿಸಿಲ್ ಆದರೂ ಬರಬೇಕು ನನ್ನ ಕುಕ್ಕರಲ್ಲಿ. ಇನ್ನು ನಿಮಗೆ ಗೊತ್ತಿರ್ತದೆ ನಿಮ್ಮ ಕುಕ್ಕರ್ ಹೇಗೆ ಅಂತ ನೋಡ್ಕೊಳ್ಳಿ. ಅದು ಕೂಡ ನಾನು ಮೀಡಿಯಂ ಫ್ಲೇಮಲ್ಲಿ 5 ವಿಸಿಲ್ ಬರಿಸ್ತೇನೆ. ಇನ್ನು ಇದಕ್ಕೆ ಮಸಾಲೆ ರೆಡಿ ಮಾಡುವ. ಈಗ ಮಸಾಲೆ ಫ್ರೈ ಮಾಡಲಿಕ್ಕೆ ಇಲ್ಲಿ ಒಂದು ಬಾನಲ್ಲೇ ತಗೊಂಡಿದ್ದೇನೆ. ಇದರಲ್ಲಿ ಮೊದಲಿಗೊಂದು 1 ಸ್ಪೂನಷ್ಟು ಗಸಗಸೆಯನ್ನು ಫ್ರೈ ಮಾಡಿ ತೆಗೆದಿಡುವ, ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ, ಒಂದು 2 ಸ್ಪೂನು. ಇದು ಆನಿಯನ್ ಫ್ರೈ ಮಾಡಿದ ಎಣ್ಣೆ, ಹಾಗಾಗಿ ಸ್ವಲ್ಪ ಬಣ್ಣ ಇದೆ ಅಷ್ಟೆ. ಈಗ ಇದಕ್ಕೆ ಒಂದು ಮೀಡಿಯಂ ಸೈಜಿದು 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈಗ ಇದು ಫ್ರೈ ಆಗುವ. ಇದಕ್ಕೆ ಒಂದು 4 ಬೀಜ, 4 ಎಸಳು ಗೇರು ಬೀಜ, ಹಾಗೇನೆ ಅಂದಾಜಿಗೆ ಒಂದು 1/2 ಸ್ಪೂನಷ್ಟು ಕಾಳು ಮೆಣಸು, ಹಾಗೇನೆ ಚಮಚದ ತುದಿಯಲ್ಲಿ ಸ್ವಲ್ಪ ಮೆಂತ್ಯ ಕಾಳು. ಈಗ ಇದೆಲ್ಲ ಮೆಂತ್ಯ ಮತ್ತು ಕಾಳು ಮೆಣಸು ಮೊದಲು ಹಾಕಬೇಕಾಗ್ತದೆ ಸ್ವಲ್ಪ ಫ್ರೈ ಆಗಲಿಕ್ಕೆ, ಬಾಕಿದ ಮಸಾಲೆಗಿಂತ ಅದು ಸ್ವಲ್ಪ ಫ್ರೈ ಆಗಲಿಕ್ಕೆ ಲೇಟ್. ಈಗ ಇದೆಲ್ಲ ಸೈಡಿಗೆ ಮಾಡಿ ಒಂದು 5 ಸ್ಪೂನಷ್ಟು ಕೊತ್ತಂಬರಿ, ಹಾಗೇನೆ ಕಲೇ ಸ್ಪೂನ್ ಜೀರಿಗೆ, ಈಗ ಕಲೇ ಸ್ಪೂನ್ ಜೀರಿಗೆ ಸಾಕು ಇದು ಕೂಡ ಫ್ರೈ ಆಗಲಿ. ಈಗ ಖಾರಕ್ಕನುಸಾರವಾಗಿ ಮೆಣಸು ಹಾಕ್ಕೊಳ್ಳಿ. ನಾನಿಲ್ಲಿ 20-22 ಮೆಣಸು ತಗೊಂಡಿದ್ದೇನೆ. ಈಗ ಒಂದು 5-6 ಎಸಳು ಬೆಳ್ಳುಳ್ಳಿ. ಮಸಾಲೆ ಎಲ್ಲ ಹಾಕುವಾಗ ಈರುಳ್ಳಿಯನ್ನು ಆಚೆ ಈಚೆ ಮಾಡಿ, ಮಧ್ಯೆ ಈ ಎಣ್ಣೆ ಇರ್ತದಲ್ಲ ಅದಕ್ಕೆ ಹಾಕಿದರೆ ಆಯಿತು ಪ್ರತಿಯೊಂದನ್ನು. ಕೊನೆಗೆ ಸ್ವಲ್ಪ ಚಮಚದ ತುದಿಯಲ್ಲಿ ಸ್ವಲ್ಪ ಸಾಸಿವೆ. ಈಗೆಲ್ಲ ಫ್ರೈ ಆಯಿತು, ಎಲ್ಲವನ್ನು ಹೀಗೆ ತೆಗೆಯುವ. ಈಗ ಅದೇ ಬಾಣಲೆಗೆ ಉಳಿದ ಎಣ್ಣೆಗೆ
ಒಂದು ಸ್ವಲ್ಪ ಒಂದು ಎರಡು ಗೆಲ್ಲಷ್ಟು ಕರಿಬೇವು ಹಾಕಿ, ಸ್ವಲ್ಪ ಕರಿಬೇವು ಎಣ್ಣೆಯಲ್ಲಿ ಬಿಸಿಯಾದ ನಂತರ ಇಲ್ಲಿ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ, ಅದಕ್ಕೊಂದು ಮುಕ್ಕಾಲು ಸ್ಪೂನಷ್ಟು ಅರಶಿನ ಹಾಕಿ ಇದನ್ನಿಗೆ ಒಳ್ಳೆ ಫ್ರೈ ಮಾಡುವ. ಇದು ಮಟನ್ ಗ್ರೇವಿ ಮಾಡೋದ್ರಿಂದ ತೆಂಗಿನಕಾಯಿ ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ, ಒಳ್ಳೆ ಒಂದು ಅರೋಮ ಬಂದರೆ ಸಾಕು. ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಸಾಕು, ಈಗ ಗ್ಯಾಸ್ ಆಫ್ ಮಾಡುವ. ಈಗ ತೆಂಗಿನಕಾಯಿ ಮತ್ತು ಮಸಾಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇಲ್ಲಿ ನಾವು ಫ್ರೈ ಮಾಡಿಟ್ಟಂಥ ಮೊದಲು ಫ್ರೈ ಮಾಡಿಟ್ಟಂತೆಲ್ಲ ಮಸಾಲೆ ಹಾಗೇನೆ ಸ್ವಲ್ಪ ಹುಳಿ, ನಂತರ ಒಂದು ಇಷ್ಟು ಚಕ್ಕೆ, ಹಾಗೇನೆ ಒಂದು ಮೊಗ್ಗು, ಒಂದು ನಾಲ್ಕೈದು ಲವಂಗ, ಹಾಗೇನೆ ಸ್ವಲ್ಪ ಬಡೆಸೊಪ್ಪು, ಒಂದು ಕಾಲು ಸ್ಪೂನಷ್ಟು ಸಾಕು, ಹಾಗೇನೆ ಒಂದೆರಡು ಏಲಕ್ಕಿ. ಇಷ್ಟನ್ನು ಗ್ರೈಂಡರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಹಾಕುವ. ಗ್ರೈಂಡ್ ಆಗ್ತಾ ಬರುವಾಗ ಕೆಲವು ಹಾಕ್ಲಿಕ್ಕುಂಟು, ಅದನ್ನೀಗ ಹೇಳ್ತೇನೆ. ನಾನಿಲ್ಲಿ ಗ್ರೈಂಡರಲ್ಲಿ ನೈಸಾಗಿ ಗ್ರೈಂಡ್ ಆಗಲಿ ಅಂತ ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾವು ಗ್ರೈಂಡ್ ಮಾಡಿ ಹಾಕಿದ್ದೇವಲ್ಲ, ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇವೆ. ಮೊದಲಿಗೆ ನಾವಿಲ್ಲಿ ನೋಡಿ ಈ ಇದನ್ನು ಗಸಗಸೆಯನ್ನು ಫ್ರೈ ಮಾಡಿಟ್ಟಿದ್ದೇವಲ್ಲ ಅದು, ಹಾಗೇನೆ ಅದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಹಸಿ ಜೀರಿಗೆ, ಹಾಗೇನೊಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿಯನ್ನು ಸೇರಿಸಿ ಇಲ್ಲಿ ಸೈಡಲ್ಲಿ ಇಟ್ಟಿರುವ ಈ ಮಸಾಲೆ ಗ್ರೈಂಡ್ ಆಗಿ ನೈಸ್ ಆಗ್ತದಲ್ಲ, ಕೊನೆಗೆ ಇದನ್ನು ಹಾಕಿ ಮಸಾಲೆಯನ್ನು ತೆಗೆದ್ರೆ ಆಯಿತು. ಕೊನೆಗೆ ಇದೆಲ್ಲ ನೈಸ್ ಆಗಬೇಕು. ನೈಸ್ ಆದ ನಂತರ ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಗ್ರೈಂಡ್ ಆದರೆ ಸಾಕು, ಈಗಲೇ ಹಾಕಬಾರ್ದು. ಇದನ್ನು ಈ ಜೀರಿಗೆ ಮತ್ತು ಗಸಗಸೆ ಹಾಕಿದ್ಮೇಲೆ ಇದಕ್ಕೆ ಗ್ರೈಂಡ್ ಮಾಡುವಾಗ ನೀರು ಹಾಕಬಾರ್ದು. ನೋಡಿ ಮಟನ್ ಒಳ್ಳೆ ಬೆಂದಿದೆ. ಈಗ ನಾನು ಇದನ್ನು ಮಣ್ಣಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಹಾಗೆಯೇ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಸೇರಿಸಿ ಒಳ್ಳೆ ಕುದಿ ಬರಿಸಿದರೆ ಆಯಿತು. ಇನ್ನು ಒಳ್ಳೆ ಕುದಿ ಬಂದಮೇಲೆ ಬೇಕಾದರೆ ನಿಮಗೆ ಈರುಳ್ಳಿದು ಒಗ್ಗರಣೆ, ಈರುಳ್ಳಿ ಮತ್ತು ಕರಿಬೇವಿದು ಒಗ್ಗರಣೆ ಹಾಕಿದರೆ ಆಯಿತು. ಹದ ನೋಡಿಕೊಂಡು ನೀರು ಸೇರಿಸುವ. ಈ ರೊಟ್ಟಿಯೆಲ್ಲ ತಿನ್ನಬೇಕಾದ್ರೆ ತುಂಬ ದಪ್ಪ ಬೇಡ. ನೋಡಿದ್ವಿ ಈಗ ಕುದೀತಾ ಬರ್ತಾ ಇದೆ. ಈಗ ಕುದೀತಾ ಬರುವಾಗ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಇನ್ನು ಬೇಕಾದರೆ ಒಗ್ಗರಣೆ ಕೊಡಿ, ಈರುಳ್ಳಿ ಮತ್ತು ಕರಿಬೇವಿದು. ಈ ಗ್ರೇವಿಯಲ್ಲಿ ಇಡ್ಲಿ, ಅಪ್ಪಮ್, ಹಾಗೆಯೇ ಚಪಾತಿ, ರೊಟ್ಟಿ, ಯಾವುದು ನೀರು ದೋಸೆ ಎಲ್ಲದಕ್ಕೂ, ಕ್ಯಾಟ್ರಿಂಗ್ ಫಂಕ್ಷನ್ಗಳಲ್ಲಿ ಕ್ಯಾಟ್ರಿಂಗ್ ಸಾರ್ ಹೇಗಿರ್ತದೆ ನೋಡಿ ಅದೇ ರುಚಿ ಇರ್ತದೆ. ನಾವಿವತ್ತು ಕೋರೊಟ್ಟಿಗೆ ಹಾಕ್ತಾ ಇದ್ದೇವೆ, ನೀರು ದೋಸೆ ಕೂಡ ಉಂಟು, ಸೂಪರ್ ಆಗ್ತದೆ. ನೀರು ದೋಸೆಗೆ ಇನ್ನೂ ಸೂಪರ್ ಆಗ್ತದೆ. ಇದು ಕೋರಿ ರೊಟ್ಟಿಗೆ ಇವತ್ತು ನಾವು ಮಟನ್ ಸಾರು ತಿಂತಾ ಇದ್ದೇವೆ. ನೋಡಿದ್ರಲ್ಲ ಮಟನ್ ಸಾರು, ಗೇರು ಬೀಜನ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಸ್ವಲ್ಪ ಮಂದ ಮಂದವಾಗಿ ಒಂಥರ ಇನ್ನೂ ಬಾಯಿ ರುಚಿ ರುಚಿ ಬರ್ತದೆ. ಆದರೆ ಅದನ್ನು ತುಂಬ ಒಳ್ಳೆ ಕುದಿಸಬೇಕು ಮರುದಿವಸಕ್ಕೆ ಉಳಿದ್ರೆ, ಇಲ್ಲದ್ರೆ ಬೇಗ ಹಳಸಿ ಹೋಗ್ತದೆ. ಅದಕ್ಕೆ ನಾನು ಸ್ವಲ್ಪನೇ ಗೇರು ಬೀಜ ಹಾಕಿದ್ದೇನೆ. ಇದೇ ರೀತಿಯಲ್ಲಿ ಮಟನ್ ಕರಿ ಮಾಡಿ, ಮಟನ್ ಸಾರು ಮಾಡಿ ಸೂಪರ್ ಆಗ್ತದೆ. ಕ್ಯಾಟ್ರಿಂಗ್ನ ರುಚಿ ಮನೆಯಲ್ಲೇ ಮಾಡಿದಾಗೆ ಆಗ್ತದೆ. ಆಯ್ತಾಗಲಿ, ಇವತ್ತು ನಿಮ್ಮ ಮಟನ್ ಸಾರು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ನಾನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಷ್ಟು ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.